ನಮಸ್ಕಾರ ಸ್ನೇಹಿತರೆ. ದುರ್ಯೋಧನ ಕುರುಹಿರಿಯ. ದುರ್ಯೋಧನ ಎಂದರೆ ಯುದ್ಧದಲ್ಲಿ ಗೆಲ್ಲಲು ಅಸಾಧ್ಯವಾದವನು. ಸುಯೋಧನ ಎಂದರೆ ಸಮರ್ಥವಾಗಿ ಯುದ್ಧ ಮಾಡುವವನು ಎಂಬರ್ಥ ಬರುತ್ತೆ. ಎರಡು ಅರ್ಥಗಳು ಒಂದೇ. ದುರ್ಯೋಧನನ ವ್ಯಕ್ತಿತ್ವ ಮಹಾಭಾರತದಲ್ಲಿ ತುಂಬಾ ವಿಶಿಷ್ಟವಾದದ್ದು. ಯಾವ ವಿಚಾರವಾದರೂ ಮನಸ್ಸಿನಲ್ಲಿಟ್ಟುಕೊಂಡು ಕೊರಗುವ ವ್ಯಕ್ತಿತ್ವ ಅವನದಲ್ಲ. ಮನಸ್ಸಲ್ಲೊಂದು ಹೊರಗೊಂದು ಹೇಳುವಂಥ ವ್ಯಕ್ತಿಯಲ್ಲ ಸುಯೋಧನ. ಮಹಾಭಾರತದ ಅದ್ಭುತ ವ್ಯಕ್ತಿತ್ವ ದುರ್ಯೋಧನದ್ದು. ಅವಮಾನಕ್ಕೀಡಾದ ಕರ್ಣನನ್ನು ಅವನು ಯಾರು ಅಂತ ವಿಚಾರ ಮಾಡದೆ ಕರ್ಣನಿಗೆ ಸ್ನೇಹ ಹಸ್ತ ಚಾಚಿದವನು ಅಂಗರಾಜ್ಯ ಕೊಟ್ಟ ದುರ್ಯೋಧನ. ಗಾಂಧಾರದ ಶಕುನಿ ಸಂಚು ಮಾಡ್ತಾನೆ ಅಂತ ತಿಳಿಯದೆ ಬೇಡಿ ಬಂದವನಿಗೆ ಆಶ್ರಯ ಕೊಟ್ಟಿದ್ದ ದುರ್ಯೋಧನ. 100 ಜನ ತಮ್ಮಂದಿರ ವಿಶ್ವಾಸವನ್ನು ಗಳಿಸಿದ್ದ ಸುಯೋಧನ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಕಡೆ 7 ಅಕ್ಷೋಹಿಣಿ ಸೈನ್ಯ ಇದ್ದರೆ ಎಲ್ಲ ಪಾಂಡವರ ಹತ್ತಿರ ಸಂಬಂಧಿಗಳೇ ಇದ್ದರು. ಆದರೆ ದುರ್ಯೋಧನನ ಪರ 11 ಅಕ್ಷೋಹಿಣಿ ಸೈನ್ಯ ಇತ್ತು. ಅಲ್ಲಿ ಯಾರೂ ಸಂಬಂಧಿಗಳಿರಲಿಲ್ಲ, ಎಲ್ಲ ದುರ್ಯೋಧನನ ಸ್ನೇಹಕ್ಕೆ ಬದ್ಧರಾಗಿ ಯುದ್ಧದಲ್ಲಿ ಪಾಲ್ಗೊಂಡಂಥವರೇ. ದುರ್ಯೋಧನ ಸ್ನೇಹಮಯಿಯಾಗಿದ್ದ. ಶಲ್ಯ, ಯವನ, ಬಾಹ್ಲಿಕ, ಅಸುರ, ನಾಗ ಅದೆಷ್ಟು ರಾಜರು ಬಂದು ದುರ್ಯೋಧನನ ಪರ ಯುದ್ಧಕ್ಕೆ ನಿಂತಿದ್ರು. ಭೀಮ ತನ್ನ ಅತ್ತೆಯ ಮಗನಾಗಿದ್ದರೂ ಬಲರಾಮನಿಗೆ ದುರ್ಯೋಧನನ ಕಂಡರೆ ಬಹಳ ಪ್ರೀತಿ. ಆದರೆ ದುರ್ಯೋಧನ ತನ್ನ ಪರಾಕ್ರಮಕ್ಕೆ ತಾನೇ ಮಸಿ ಬೆಳೆದುಕೊಂಡ. ಲೋಕ ಇವನನ್ನು ಸಹಜವಾಗಿಯೇ ಕೈಲಾಗದ ಕುತಂತ್ರಿ ಅಂತಾರೆ. ನಿಷ್ಕಾರಣ ಬಂಧು ದ್ವೇಷ, ಯಾರ ಮಾತಿಗೂ ಬೆಲೆ ಕೊಡದೆ ತಾನು ಹೇಳಿದ್ದೇ ಸರಿ ಎಂದು ಸಮರ್ಥಿಸ್ತಾ ಇದ್ದ ದುರ್ಯೋಧನ. ಗುರುಹಿರಿಯರಿಗೆ ಮರ್ಯಾದೆ ತೋರದ ಉದ್ದಟತನ ಅವನದು. ತನ್ನ ಬಳಿ ಇದ್ದ ಅಯೋಗ್ಯರನ್ನು ನಂಬುವ ಹೊಗಳು ಭಟರನ್ನು ನಂಬಿದ್ದ ಮುಂಗೋಪಿ ಅಹಂಕಾರ ಇವನನ್ನು ಮಹಾಭಾರತದ ಖಳನಾಯಕನನ್ನಾಗಿ ಮಾಡಿತು. ಇವನ ಸುತ್ತ ಕುತಂತ್ರಿಗಳೇ ಇದ್ದರು. ಯೋಗ್ಯರನ್ನು ದೂರ ಇಟ್ಟಿದ್ದ. ಅಂದರೆ ನಮ್ಮ ಸುತ್ತ ಯೋಗ್ಯರೇ ಇರಬೇಕು, ಕುತಂತ್ರಿಗಳು ಹೊಗಳು ಭಟ್ಟರು ದೂರ ಇಡಬೇಕು ಅನ್ನೋದು ದುರ್ಯೋಧನನಿಗೆ ಗೊತ್ತಾಗಲಿಲ್ಲ. ದುರ್ಯೋಧನನ ಜನನ ಗಾಂಧಾರಿಯ ಗರ್ಭಸ್ರಾವದಿಂದ ಭೀಷ್ಮ ವ್ಯಾಸರು ಸಂರಕ್ಷಿಸಿದ 100 ಮಡಿಕೆಗಳಲ್ಲಿ ಮೊದಲನೆಯದೇ ದುರ್ಯೋಧನ. ಕೌರವಾಗ್ರಜ ಅವನು. ನಂತರ ತನ್ನ ಗುರುಗಳಾದ ದ್ರೋಣಾಚಾರ್ಯರಿಂದ ಸಮರ ಕೌಶಲ್ಯಗಳನ್ನು ಕಲಿತಾನೆ. ಬಲರಾಮರಿಂದ ಗದಾಯುದ್ಧವನ್ನು ಕಲಿತು ಬಲರಾಮರ ಪ್ರಿಯ ಶಿಷ್ಯನಾಗ್ತಾನೆ ದುರ್ಯೋಧನ. ದುರ್ಯೋಧನ ಪಾಂಡವರ ದ್ವೇಷಿಯಾಗಿದ್ದ. ಅದರಲ್ಲೂ ಭೀಮನ ಉಪಟಳದಿಂದ ಭೀಮನನ್ನು ಕಂಡರೆ ದುರ್ಯೋಧನನಿಗೆ ಆಗ್ತಾ ಇರಲಿಲ್ಲ. ಭೀಮ ದುರ್ಯೋಧನ ಒಂದೇ ದಿನ ಕ್ರಿಸ್ತಪೂರ್ವ 3015 ಆಗಸ್ಟ್ 3ನೇ ದಿನದಂದು ಕೃಷ್ಣ ತ್ರಯೋದಶಿ ದಿನ ಮುಖ ನಕ್ಷತ್ರದಲ್ಲಿ ಜನಿಸ್ತಾರೆ. ಒಂದೇ ದಿನ ಒಂದೇ ನಕ್ಷತ್ರದಲ್ಲಿ ಹುಟ್ಟಿದರೂ ಎಷ್ಟು ಭಿನ್ನವಾಗಬಹುದು ಎನ್ನುವುದಕ್ಕೆ ಈ ಇಬ್ಬರು ಉದಾಹರಣೆ. ಒಬ್ಬ ಧರ್ಮದ ಪರ ನಿಂತರೆ ಇನ್ನೊಬ್ಬ ಅಧರ್ಮದ ಪರ ನಿಲ್ತಾನೆ. ಒಬ್ಬ ಯೋಗ್ಯರ ಸಹವಾಸ ಮಾಡಿದರೆ ಇನ್ನೊಬ್ಬ ಅಯೋಗ್ಯರ ಸಹವಾಸವನ್ನು ಮಾಡ್ತಾನೆ. ದುರ್ಯೋಧನ ಹುಟ್ಟಿದಾಗ ಅಪಶಕುನಗಳಿಂದ ಹುಟ್ಟಿದ. ಈ ಶಿಶು ಲೋಕಕಂಟಕನಾಗ್ತಾನೆ ಅಂತ ವ್ಯಾಸರು ಹೇಳ್ತಾರೆ. ಆದರೂ ಗಾಂಧಾರಿ ಅವನನ್ನು ಉಳಿಸಿಕೊಳ್ತಾಳೆ. ಪಾಂಡುವಿನ ಮರಣದ ನಂತರ ಪಾಂಡವರು ಹಸ್ತಿನಾವತಿಗೆ ಬಂದಾಗ ಅವರ ವಿರುದ್ಧ ದ್ವೇಷ ಸಾಧಿಸಲು ಶುರು ಮಾಡ್ತಾನೆ ದುರ್ಯೋಧನ. ತಂದೆ ಧೃತರಾಷ್ಟ್ರನಂತೆಯೇ ಮಗನೂ ಕೂಡ. ಚಿಕ್ಕ ವಯಸ್ಸಿನಿಂದಲೂ ಪಾಂಡವರನ್ನು ಸಹಿಸದ ದುರ್ಯೋಧನ, ಅದರಲ್ಲೂ ಹೊಟ್ಟೆಬಾಕ ಭೀಮನನ್ನು ಕಂಡರೆ ಅವನಿಗೆ ಆಗ್ತಾ ಇರಲಿಲ್ಲ. ಮರಕೋತಿ ಆಟ ಆಡಬೇಕಾದ್ರೆ ಯಾರೂ ಕೆಳಗಿಳಿಯೋದನ್ನು ಕಂಡಂಥ ಭೀಮ ಇಡೀ ಮರವನ್ನೇ ಅಲುಗಾಡಿಸಿ ಎಲ್ಲರನ್ನ ತರಗಲೆಯಂತೆ ಉದುರಿಸಿಬಿಡ್ತಾನೆ. ಭೀಮ ಹಸಿವು ತಾಳಲಾರ ಅಂತ ಗೊತ್ತು. ಹೊಟ್ಟೆ ಹಸಿದರೆ ಏನನ್ನು ಬೇಕಾದ್ರೂ ತಿಂತಾನೆ ಅಂತ ದುರ್ಯೋಧನನಿಗೆ ಗೊತ್ತಿತ್ತು. ಆದ್ದರಿಂದನೇ ಪಾಯಸದಲ್ಲಿ ವಿಷ ಹಾಕಿ ಭೀಮನನ್ನು ಕೊಲ್ಲಲು ಯತ್ನಿಸ್ತಾನೆ. ಆದರೆ ಅವನು ಸಾಯಲ್ಲ, ಅಮೃತ ಕುಡಿದು 1000 ಆನೆಗಳ ಶಕ್ತಿ ಉಳ್ಳವನಾಗಿ ಬರ್ತಾನೆ ಭೀಮ. ತನ್ನ ಎಲ್ಲ ದುಷ್ಕೃತ್ಯಗಳನ್ನು ಶಕುನಿ ಮಾತನ್ನು ಕೇಳಿ ಮಾಡ್ತಾ ಹೋಗ್ತಾನೆ. ಆದರೂ ಪಾಂಡವರು ಎಲ್ಲಿದ್ದರೂ ಪಾರಾಗ್ತಾ ಇರ್ತಾರೆ ಕೃಷ್ಣನ ಅನುಗ್ರಹದಿಂದ. ವಿದುರನ ಬಲವಂತದಿಂದ ಪಾಂಡವರಿಗೆ ಕಾಂಡವ ವನವನ್ನು ಕೊಡ್ತಾನೆ ದುರ್ಯೋಧನ. ಆದರೆ ಪಾಂಡವರು ಕಾಡಾಗಿದ್ದ ಕಾಂಡವ ವನವನ್ನು ಇಂದ್ರಪ್ರಸ್ಥವನ್ನಾಗಿ ಮಾಡಿಕೊಂಡು ನಿಶ್ಚಿಂತೆಯಿಂದ ಇರ್ತಾರೆ ಪಾಂಡವರು.
ಇಂದ್ರಪ್ರಸ್ಥಕ್ಕೆ ಆತಿಥ್ಯ ಸ್ವೀಕರಿಸಲು ಬಂದ ದುರ್ಯೋಧನ ಮಯನಿರ್ಮಿತ ಮಯಸಭೆಯನ್ನು ನೋಡಿ ಬೆರಗಾಗ್ತಾನೆ. ಅಲ್ಲಿನ ವೈಭವ ಕಂಡು ದುರ್ಯೋಧನ ಒಳಗೊಳಗೆ ಕುದಿಯಲಾರಂಭಿಸ್ತಾನೆ. ಅಲ್ಲಿ ಮಯಸಭೆಯಲ್ಲಿ ಕಾಲು ಜಾರಿ ಬಿದ್ದ ದುರ್ಯೋಧನನ್ನು ನೋಡಿ ನಕ್ಕ ಸಖಿಯರು, ಅದರಲ್ಲಿ ದ್ರೌಪದಿ ಇದ್ದುದನ್ನು ನೋಡಿ ದುರ್ಯೋಧನನ ಸಿಟ್ಟು ನೆತ್ತಿಗೇರುತ್ತೆ. ಆಗಲೇ ಅಲ್ಲಿಗೆ ಬಂದ ಶಕುನಿ ದುರ್ಯೋಧನನಿಗೆ ಯುದ್ಧವೇ ಇಲ್ಲದೆ ಪಾಂಡವರ ಸರ್ವನಾಶ ಮಾಡಿಬಿಡೋಣ ಅಂತಾನೆ. ಇದನ್ನು ಕೇಳಿ ದುರ್ಯೋಧನನ ಮುಖ ಅರಳುತ್ತೆ. ಹೇಗೆಂದರೆ ಧರ್ಮನಂದನ ಪಗಡೆಯಾಟಕ್ಕೆ ಅಂದರೆ ಓಡೋಡಿ ಬರ್ತಾನೆ, ಅದನ್ನೇ ಬಂಡವಾಳ ಮಾಡಿಕೊಂಡು ಎಲ್ಲವನ್ನ ಕಿತ್ಕೊಂಡು ಕಾಡಿಗೆ ಅಟ್ಟಿ ಬಿಡೋದು ಶಕುನಿಯ ತಂತ್ರಗಾರಿಕೆಯಾಗಿತ್ತು. ಅದರಂತೆ ಯುಧಿಷ್ಠಿರ ಪಗಡೆಯಾಟಕ್ಕೆ ಬಂದಾಗ ದುರ್ಯೋಧನ ನನ್ನ ಬದಲು ಶಕುನಿ ದಾಳಗಳನ್ನು ಉರುಳಿಸ್ತಾನೆ ಅಂತ ಹೇಳಿದಾಗಲೂ ಯುಧಿಷ್ಠಿರ ಒಪ್ಪಿ ಆಟವನ್ನು ಮುಂದುವರಿಸ್ತಾನೆ. ಅದರಂತೆ ಎಲ್ಲವನ್ನು ಕಳೆದುಕೊಂಡು ತನಗೆ ತನ್ನನ್ನು ಕಳೆದುಕೊಂಡು ತನ್ನ ತಮ್ಮಂದಿರನ್ನು ಕಳೆದುಕೊಳ್ತಾನೆ. ಕೊನೆಗೆ ದ್ರೌಪದಿಯನ್ನು ಸಹ ಪಣಕ್ಕಿಟ್ಟು ಸೋಲ್ತಾನೆ ಯುಧಿಷ್ಠಿರ. ಸೋತ ದ್ರೌಪದಿಯನ್ನು ಎಳೆದು ತರಲು ಆದೇಶ ಕೊಡ್ತಾನೆ ದುರ್ಯೋಧನ. ಮುಡಿ ಹಿಡಿದು ದ್ರೌಪದಿಯನ್ನು ಎಳೆದು ತಂದ ದುಶ್ಯಾಸನ ದ್ರೌಪದಿಯನ್ನು ಎಳೆದಾಡಿ ಅವಮಾನಗೊಳಿಸುವ ಉದ್ದೇಶ ದುರ್ಯೋಧನನಿಗಿತ್ತು. ಕರ್ಣ ದುಶ್ಯಾಸನ ಶಕುನಿಗಳು ಇದಕ್ಕೆ ನೀರೆರೆದ್ರಷ್ಟೆ. ಅಲ್ಲಿ ಧರ್ಮಜ ಇದಕ್ಕೆ ಸಾಕ್ಷಿಯಾಗಿ ಬಲಿಯಾಗಿದ್ದ. ಕುಲ ಹಿರಿಯರು ಭೀಷ್ಮ, ದ್ರೋಣ, ಗಾಂಧಾರಿ, ಕುಲಗುರುಗಳು ಎಲ್ಲರೂ ಮೌನಕ್ಕೆ ಶರಣಾಗಿದ್ದರು. ದುಶ್ಯಾಸನ ದ್ರೌಪದಿಯ ಸೆರಗಿಗೆ ಕೈ ಹಾಕಿ ಸೀರೆಯನ್ನು ಎಳೆದೇ ಬಿಡ್ತಾನೆ. ದ್ರೌಪದಿ ಇಲ್ಲಿ ಯಾರು ನನ್ನ ರಕ್ಷಣೆಗೆ ಬರೋದಿಲ್ಲ ಅಂತ ತಿಳಿದು ತನ್ನ ಅಣ್ಣ ಕೃಷ್ಣನನ್ನು ಕೂಗಿ ಕರೀತಾಳೆ. ಆಗ ಕೃಷ್ಣ ದ್ರೌಪದಿಯ ರಕ್ಷಣೆಗೆ ಬರ್ತಾನೆ. ದುರ್ಯೋಧನ ದ್ರೌಪದಿ ನೀನು ಇನ್ನು ನಮ್ಮ ದಾಸಿ ಎಂದು ತನ್ನ ತೊಡೆಯನ್ನು ತೋರಿಸ್ತಾನೆ ದುರ್ಯೋಧನ. ಇದರಿಂದ ಕೋಪಗೊಂಡ ಭೀಮ ದುಶ್ಯಾಸನನ ಎದೆ ಬಗೆದು ರಕ್ತ ಕುಡಿದು ದ್ರೌಪದಿಯ ಮುಡಿ ಕಟ್ತೀನಿ ಅಂತ ಪ್ರತಿಜ್ಞೆ ಮಾಡಿಬಿಡ್ತಾನೆ. ತೊಡೆ ತೋರಿಸಿದ ದುರ್ಯೋಧನನ ತೊಡೆ ಮುರಿದು ಕೊಂದು ಹಾಕ್ತೀನಿ ಅಂತ ಅಬ್ಬರಿಸಿದ ಭೀಮ. ಪಾಂಡವರು ಎಲ್ಲವನ್ನು ಕಳೆದುಕೊಂಡು ಕಾಡಿಗೆ ಹೋಗ್ತಾರೆ. ಅಲ್ಲೂ ಅವರನ್ನು ನೆಮ್ಮದಿಯಾಗಿರೋಕ್ಕೆ ಬಿಡೋದಿಲ್ಲ ದುರ್ಯೋಧನ. ಅರಗಿನ ಮನೆಗೆ ಬೆಂಕಿ ಇಡಿಸಿದ್ದ ವಿರಾಟ ಗೋಗ್ರಹಣ ಪ್ರಸಂಗದಲ್ಲಿ ಗಂಧರ್ವರ ವಿರುದ್ಧ ಕರ್ಣ ದುರ್ಯೋಧನ ಯುದ್ಧ ಮಾಡುವಾಗ ಕರ್ಣ ಎಲ್ಲ ಬಿಟ್ಟು ಊರು ಸೇರ್ತಾನೆ. ದುರ್ಯೋಧನನನ್ನು ಬಂದು ಪಾಂಡವರು ಕಾಪಾಡಬೇಕಾದ ಪರಿಸ್ಥಿತಿ ಬರುತ್ತೆ. ನಂತರ ರಾಜ್ಯದ ಅರ್ಧ ಭಾಗ ಪಾಂಡವರಿಗೆ ಕೊಡಲು ಕೃಷ್ಣ ಸಂಧಾನಕ್ಕೆ ಬರ್ತಾನೆ. ಆಗ ಕೃಷ್ಣನನ್ನು ಬಂಧಿಸಲು ಯತ್ನಿಸ್ತಾನೆ ದುರ್ಯೋಧನ. ಯುದ್ಧ ಮಾಡಿ ಗೆಲ್ಲಲು ಹೇಳ್ತಾನೆ. ನಂತರ ನಡೆಯೋದೇ ಮಹಾಯುದ್ಧ ಕುರುಕ್ಷೇತ್ರ. ಯುದ್ಧ ಮತ್ತು ದುರ್ಯೋಧನನ ಕೊನೆಯ ಕ್ಷಣಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ. ಜೈ ಕರ್ನಾಟಕ.